ಹೈಡ್ರೋಫೋನ್ ಅನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಅಂದರೆ ದೇಹದ ಒಳಗಿನ ಅಂಗಗಳನ್ನು ಪರೀಕ್ಷೆ ಮಾಡಲು ನೀರಿನ ಕೆಳಗಿನ ಶಬ್ದವನ್ನು ಅಳೆಯಲು ವಿದ್ಯುತ್ ಶಕ್ತಿಯ ಇರುವಿಕೆಯನ್ನು ಅಳೆಯಲು ಸಮುದ್ರದ ಆಳವನ್ನು ಅಳೆಯಲು ಸರಿಯಾದ ಉತ್ತರ ನೀರಿನ ಕೆಳಗಿನ ಶಬ್ದವನ್ನು ಅಳೆಯಲು ಹೈಡ್ರೋಫೋನ್ ಅನ್ನು ಬಳಸಲಾಗುತ್ತದೆ ಕಾಲರ ಮತ್ತು ಕ್ಷಯದ ಜೀವಾಣುವನ್ನು ಸಂಶೋಧಿಸಿದವರು ಯಾರು ಜೋಸೆಫ್ ಲಿಸ್ಟರ್ ರಾಬರ್ಟ್ ಕೋಚ್ ಲೂಯಿ ಪಾಸ್ಚರ್ ರೊನಾಲ್ಡ್ ರಾಸ್ ಸರಿಯಾದ ಉತ್ತರ ರಾಬರ್ಟ್ ಕೋಚ್ ರಾಬರ್ಟ್ ಕೋಚ್ ರವರು ಕಾಲರ ಮತ್ತು ಕ್ಷಯದ ಜೀವಾಣುವನ್ನು ಸಂಶೋಧಿಸಿದವರು ನೀರನ್ನು ಶುದ್ಧೀಕರಿಸಲು ನೀರಿನಲ್ಲಿ ಯಾವ ಅನಿಲವನ್ನು ಆಯಿಸುತ್ತಾರೆ ಫ್ಲೋರಿನ್ ಹೀಲಿಯಂ ಸಿಯಾನ್ ಕ್ಲೋರಿನ್ ಸರಿಯಾದ ಉತ್ತರ ಕ್ಲೋರಿನ್ ಕ್ಲೋರಿನ್ ಅನ್ನು ನೀರನ್ನು ಶುದ್ಧೀಕರಿಸಲು ನೀರಿನಲ್ಲಿ ಕ್ಲೋರಿನ್ ಎನ್ನುವಂತಹ ಒಂದು ಗ್ಯಾಸನ್ನು ಆಯಿಸುತ್ತಾರೆ ಮನುಷ್ಯನ ದೇಹದ ಅತ್ಯಂತ ಉದ್ದವಾದ ಎಲುಬು ಯಾವುದು ಸರಿಯಾದ ಉತ್ತರ ಫೀಮರ್ ಫೀಮರ್ ಎನ್ನುವುದು ಮನುಷ್ಯನ ದೇಹದ ಅತ್ಯಂತ ಉದ್ದವಾದ ಎಲುಬಾಗಿದೆ ವಾಯ್ಸ್ ಮೇಲನ್ನು ಕಂಡುಹಿಡಿದವರು ಯಾರು ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಜೆಯ ಪ್ಲೇಮಿಂಗ್ ಎ ಪೌಲಾನ್ಸ್ ಗೋರ್ಡನ್ ಮ್ಯಾಥ್ಯೂ ಸರಿಯಾದ ಉತ್ತರ ಗೋರ್ಡನ್ ಮ್ಯಾಥ್ಯೂ ವಾಯ್ಸ್ ಮೇಲನ್ನು ಕಂಡುಹಿಡಿದರು ಗೋರ್ಡನ್ ಮ್ಯಾಥ್ಯೂ ಎ ಪೌಲ್ಸನ್ ಕಂಡುಹಿಡಿದದ್ದು ಟೆಲಿಗ್ರಾಫೋನ್ ಜೆಯ ಪ್ಲೇಮಿಂಗ್ ಕಂಡುಹಿಡಿದದ್ದು ವ್ಯಾಕ್ಯೂಮ್ ಟ್ಯೂಬ್ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಕಂಡುಹಿಡಿದ್ದು ಟೆಲಿಫೋನ್ ಸೊ ವಾಯ್ಸ್ ಮೇಲನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ಗೋರ್ಡನ್ ಮ್ಯಾಥ್ಯೂ ಹಾಗಾದರೆ ಟೆಲಿಗ್ರಾಫೋನನ್ನು ಕಂಡುಹಿಡಿದರು ಯಾರು ಅಂದರೆ ಟೆಲಿಗ್ರಾಫೋನ್ ಎ ಪೌಲ್ಸನ್ ವ್ಯಾಕ್ಯೂಮ್ ಟ್ಯೂಬನ್ನು ಕಂಡುಹಿಡಿದವರು ಜೆ ಎ ಪ್ಲೇಮಿಂಗ್ ಹಾಗಾದರೆ ಟೆಲಿಫೋನ್ ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ನೆಕ್ಸ್ಟು ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಿಸಲು ಈ ಕೆಳಗಿನ ಯಾವುದು ಹೆಚ್ಚಿನ ಸಹಾಯವನ್ನು ಮಾಡುತ್ತದೆ ಪ್ಯಾರಾಥೈರಾಯ್ಡ್ ಅಡ್ರಿನಲ್ ಗ್ರಂಥಿ ಗುಲ್ಮ ಮೆದುಜೀರಕ ಗ್ರಂಥಿ ಸರಿಯಾದ ಉತ್ತರ ಮೆದುಜೀರಕ ಗ್ರಂಥಿ ರಕ್ತದಲ್ಲಿ ಸಕ್ಕರೆಯನ್ನು ಕಂಟ್ರೋಲ್ ಮಾಡಲು ಮೆದುಜೀರಕ ಗ್ರಂಥಿಯು ಹೆಚ್ಚಿನ ಸಹಾಯವನ್ನು ಮಾಡುತ್ತದೆ ಈ ಕೆಳಗಿನ ಯಾವುದು ಸಿಫಿಲಿಸ್ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಸಿಫಿಲಿಸ್ ಕಾಯಿಲೆ ಉಂಟಾಗಲು ಕಾರಣವಾಗಿದ್ದು ಏನು ಅಂತ ಅಂದರೆ ಯಾವುದರಿಂದ ಅಂದರೆ ವೈರಸ್ಸಿಂದ ಬರುತ್ತದೋ ಅಥವಾ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ಸಿಂದ ಬರುತ್ತದೋ ಅಥವಾ ಯಾವುದರಿಂದ ಬರುವುದಿಲ್ಲವೋ ಅಂತ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ ಸಿಫಿಲಿಸ್ ಎನ್ನುವಂತಹ ಕಾಯಿಲೆ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ ಮತ್ತು ಬರುತ್ತದೆ ನೆಕ್ಸ್ಟ್ ಹಸಿರು ಕಾಯಿಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ರಾಸಾಯನಿಕ ಯಾವುದು ಅಂದರೆ ಕೃತಕವಾಗಿ ನಾವು ಹಸಿರು ಕಾಯಿಗಳನ್ನು ಹಣ್ಣು ಮಾಡಲು ಕೃತಕವಾಗಿ ಬಳಸುವಂತಹ ರಾಸಾಯನಿಕ ಯಾವುದು ನೋಡಿ ಈಥೇನ್ ಮೀಥೇನ್ ಇಥಿಲೀನ್ ಅಸಿಟಲೀನ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಇಥಿಲೀನ್ ಇಥಿಲೀನನ್ನು ನಾವು ಹಣ್ಣುಗಳನ್ನು ಕೃತಕವಾಗಿ ಅಂದರೆ ಕಾಯಿಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಇಥಿಲೀನ್ ಎನ್ನುವಂತಹ ಕೆಮಿಕಲನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ವಾತಾವರಣದಲ್ಲಿರುವ ಅಲ್ಟ್ರಾವಯೊಲೆಟ್ ಯುವಿ ಕಿರಣಗಳು ಈ ವಾತಾವರಣದಲ್ಲಿರತಕ್ಕಂತಹ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ಯಾವುದು ಹೀರಿಕೊಳ್ಳುತ್ತದೆ ನೋಡಿ ಹೀಲಿಯಂ ಓಝೋನ್ ಸಾರಜನಕ ಆಮ್ಲಜನಕ ಸರಿಯಾದ ಉತ್ತರ ಓಝೋನ್ ವಾತಾವರಣದಲ್ಲಿರತಕ್ಕಂತಹ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಗಳನ್ನು ಈ ಸ್ಟ್ರಾಟೋಸ್ಫಿಯರ್ ಎನ್ನುವಂತಹ ರೇಂಜಿನಲ್ಲಿ ಬರತಕ್ಕಂತಹ ಓಝೋನ್ O3 ಅಲ್ಲಿ ಯುವಿ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಯುವಿ ಕಿರಣಗಳನ್ನು ಹೀರಿಕೊಳ್ಳೋದ್ರಿಂದ ನಮ್ಮ ಡೈರೆಕ್ಟಾಗಿ ಯುವಿ ಕಿರಣಗಳನ್ನು ಮನುಷ್ಯನ ದೇಹದ ಮೇಲೆ ಬೀಳುವುದರಿಂದ ಚರ್ಮದ ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತದೆ ಓಝೋನ್ನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡಬೇಕಾದ್ರೆ ಈ ಓಝೋನ್ನ ರಾಸಾಯನಿಕ ಸೂತ್ರ ಅಂತ ಕೇಳಿದರೆ O3 O3 ಅಂದರೆ ಮೂರು ಆಮ್ಲಜನಕದಿಂದ ಮಾಡಲ್ಪಟ್ಟಿದೆ O ಎನ್ನುವಂತಹ ಮೂರು ಆಮ್ಲಜನಕದಿಂದ ಈ ಓಝೋನ್ ಮಾಡಲ್ಪಟ್ಟಿದೆ ಇದು ನಮ್ಮ ವಾತಾವರಣದ ಯಾವ ಪದರ ಅಂದರೆ ಸ್ಟ್ರಾಟೋಸ್ಪಿಯರ್ನಲ್ಲಿ ಈ ಓಝೋನನ್ನು ನಾವು ಕಾಣಬಹುದು ಸ್ಟ್ರಾಟೋಸ್ಪಿಯರ್ನಲ್ಲಿ ಈ ಓಝೋನ್ನ ಪದರವು ಮುಖ್ಯವಾಗಿ ಸ್ಟ್ರಾಟೋಸ್ಪಿಯರ್ನ ಕೆಳಭಾಗ ಕಂಡುಬರುತ್ತದೆ
ಸ್ಟ್ರಾಟೋಸ್ಪಿಯರ್ನ ಕೆಳಭಾಗ ಕಂಡು ಬರುತ್ತೆ. ಅಂದರೆ ನಾವು ಭೂಮಿಯಿಂದ ಸುಮಾರು 15-35 ಕಿಲೋಮೀಟರ್ನಲ್ಲಿ ಕಂಡು ಬರ್ತದೆ. ಭೂಮಿಯಿಂದ ನಾವು 15-35 ಕಿಲೋಮೀಟರ್ ಎತ್ತರಕ್ಕೆ ಹೋದಂಗೆ ನಾವು ಈ ಓಝೋನ್ O3 ಎನ್ನುವಂತಹ ಪದರವನ್ನು ಕಾಣಬಹುದು. ನೆಕ್ಸ್ಟು ಬ್ರೋಕನ್ ವಿಂಗ್ಸ್. ಬ್ರೋಕನ್ ವಿಂಗ್ಸ್ ಈ ಕೃತಿಯ ಕರ್ತೃ ಯಾರು? V.S. ನೈಫಾಲ್, ಸರೋಜಿನಿ ನಾಯ್ಡು, ರುಶ್ವಂತ್ ಸಿಂಗ್, ವಿಕ್ರಮ್ ಸೇಠ್. ಸರಿಯಾದ ಉತ್ತರ ಸರೋಜಿನಿ ನಾಯ್ಡು. ಬ್ರೋಕನ್ ವಿಂಗ್ಸ್ ಈ ಕೃತಿಯ ಕರ್ತೃ ಯಾರು? ಸರೋಜಿನಿ ನಾಯ್ಡು. ಬಂಗಾಳದ ಗ್ರೇಟ್ ಗಾರ್ಬೋ ಎಂಬ ಪ್ರಸಿದ್ಧಿ ಹೊಂದಿದ್ದವರು ಯಾರು? ಬಂಗಾಳದ ಗ್ರೇಟ್ ಗಾರ್ಬೋ. ಸರಿಯಾದ ಉತ್ತರ ಸುಚಿತ್ರ ಸೇನ್. ಸುಚಿತ್ರ ಸೇನ್ನನ್ನು ಬಂಗಾಳದ ಗ್ರೇಟ್ ಗಾರ್ಬೋ ಎಂದು ಕರೆಯುತ್ತಿದ್ದರು. ಭಾರತದ ಈ ಕೆಳಗಿನ ಯಾವ ದೇವಾಲಯವನ್ನು ಕಪ್ಪು ಪಗೋಡ ಎಂದು ಕರೆಯಲಾಗುತ್ತದೆ? ನೋಡಿ, ಸೂರ್ಯ ದೇವಾಲಯ, ಕೊನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯ, ತಾಂಜಾವೂರಿನಲ್ಲಿರುವ ಬೃಹದೇಶ್ವರ ದೇವಾಲಯ, ಪುರಿಯಲ್ಲಿರುವ ಜಗನ್ನಾಥ ದೇವಾಲಯ, ಮಧುರೈಯಲ್ಲಿರುವ ಮೀನಾಕ್ಷಿ ದೇವಾಲಯ. ಸರಿಯಾದ ಉತ್ತರ ಸೂರ್ಯ ದೇವಾಲಯ. ಕೊನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯವನ್ನು ನಾವು ಕಪ್ಪು ಪಗೋಡ, ಬ್ಲ್ಯಾಕ್ ಪಗೋಡ ಅಂತ ಕರಿತೇವೆ. 1864 ಮದ್ರಾಸ್ನಲ್ಲಿ ವೇದ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಲೋಕಹಿತವಾದಿ ದೇವೇಂದ್ರನಾಥ ಟ್ಯಾಗೂರ್, ಕೇಶವ್ ಚಂದ್ರಸೇನ್, ಜ್ಯೋತಿಬಾ ಫುಲೆ. ಇದಕ್ಕೆ ಸರಿಯಾದ ಉತ್ತರ ಕೇಶವ್ ಚಂದ್ರಸೇನ್. ಕೇಶವ್ ಚಂದ್ರಸೇನ್ರವರು 1864 ಮದ್ರಾಸ್ನಲ್ಲಿ ವೇದ ಸಮಾಜವನ್ನು ಸ್ಥಾಪಿಸಿದವರು. ಈ ಕೆಳಗಿನವರಲ್ಲಿ ಬ್ರಿಟನ್ ಸಂಸತ್ತಿಗೆ ಆಯ್ಕೆಗೊಂಡ ಮೊದಲ ಸಿಖ್ ಮಹಿಳೆ ಯಾರು? ನೋಡಿ, ಅಮೃತ್ ಕೌರ್, ಪ್ರೀತ್ ಕೌರ್ ಗೀಲ್, ಪೂನಂ ಕೌರ್, ತನುಜಿತ್ ಕೌರ್. ಸರಿಯಾದ ಉತ್ತರ ಪ್ರೀತಮ್ ಕೌರ್ ಗಿಲ್. ಈ ಪ್ರೀತಮ್ ಕೌರ್ ಗಿಲ್ ಇವರು ಬ್ರಿಟನ್ ಸಂಸತ್ತಿಗೆ ಆಯ್ಕೆಗೊಂಡ ಮೊದಲ ಸಿಖ್ ಮಹಿಳೆ. ನೆನಪಿಟ್ಕೊಳ್ಳಿ, ಪ್ರಮುಖವಾದ ಪ್ರಶ್ನೆ. ಬ್ರಿಟನ್ ಸಂಸತ್ತಿಗೆ ಆಯ್ಕೆಗೊಂಡ ಮೊದಲ ಸಿಖ್ ಮಹಿಳೆ ಯಾರು ಅಂತ ಕೇಳಿದ್ರೆ ಪ್ರೀತ್ ಕೌರ್ ಗಿಲ್ ಅವರು. ಭಾರತದ ಪ್ರಥಮ ಇ ಲೈಬ್ರರಿಯನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಈ ಲೈಬ್ರರಿ ನೋಡಿ, ಗುಜರಾತ್, ಕರ್ನಾಟಕ, ಹರಿಯಾಣ, ಮಧ್ಯಪ್ರದೇಶ. ಸರಿಯಾದ ಉತ್ತರ ಹರಿಯಾಣದಲ್ಲಿ. ಭಾರತದಲ್ಲಿ ಪ್ರಥಮ ಬಾರಿಗೆ ಹರಿಯಾಣ ರಾಜ್ಯದಲ್ಲಿ ಈ ಲೈಬ್ರರಿಯನ್ನು ಸ್ಥಾಪನೆ ಮಾಡಲಾಗಿದೆ. ಈ ಕೆಳಗಿನವುಗಳಲ್ಲಿ ವಿಶ್ವದ ಕಿರಿಯ ಪರ್ವತ ಶ್ರೇಣಿ ಯಾವುದು? ರಾಕೀಸ್ ಪರ್ವತ ಶ್ರೇಣಿ, ಹಿಮಾಲಯ ಪರ್ವತ ಶ್ರೇಣಿ, ಅರಾವಳಿ ಪರ್ವತ ಶ್ರೇಣಿ, ಆಲ್ಪ್ಸ್ ಪರ್ವತ ಶ್ರೇಣಿ. ಸರಿಯಾದ ಉತ್ತರ ಹಿಮಾಲಯ ಪರ್ವತ ಶ್ರೇಣಿಯು ವಿಶ್ವದಲ್ಲಿಯೇ ಕಿರಿಯ ಪರ್ವತ ಶ್ರೇಣಿಯು ಯಾವುದು? ಹಿಮಾಲಯ ಪರ್ವತ ಶ್ರೇಣಿ. ಈ ಕೆಳಗಿನವುಗಳಲ್ಲಿ G7 ರಾಷ್ಟ್ರಗಳ ಗುಂಪಿಗೆ ಸೇರಿರುವ ರಾಷ್ಟ್ರಗಳು ಯಾವುವು? G7 ಕಂಟ್ರಿ ಅಂದರೆ ಅವು ಡೆವಲಪ್ಡ್ ಕಂಟ್ರಿ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಫ್ರಾನ್ಸ್, ಇಟಲಿ, ಬ್ರಿಟನ್ ಮತ್ತು ಅಮೇರಿಕಾ. ಇವೆಲ್ಲವೂ ಸಮೇತ G7 ಗುಂಪಿನಲ್ಲಿ ಬರ್ತಕ್ಕಂತಹ ರಾಷ್ಟ್ರಗಳು. ಹಾಗಾದರೆ G7ನಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ನೋಡ್ತಾ ಹೋಗೋಣ. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಯುನೈಟೆಡ್ ಸ್ಟೇಟ್. ಇವೆಲ್ಲ ರಾಷ್ಟ್ರಗಳು G7 ರಾಷ್ಟ್ರಗಳು. G7 ರಾಷ್ಟ್ರಗಳಲ್ಲಿ 1, 2, 3, 4, 5, 6 ಮತ್ತು 7 ರಾಷ್ಟ್ರಗಳು. ಇವೆಲ್ಲ ಡೆವಲಪಿಂಗ್ ಕಂಟ್ರಿ ಅಂತ ನಾವು ಕರಿತೇವೆ. ಈ G7 ಶೃಂಗಸಭೆ 2021 ಯುನೈಟೆಡ್ ಕಿಂಗ್ಡಮಲ್ಲಿ, ನೆಕ್ಸ್ಟು 22 ಜರ್ಮನಿಯಲ್ಲಿ, 23 ಜಪಾನ್ನಲ್ಲಿ, 24 ಇಟಲಿಯಲ್ಲಿ ನಡೆಯಲಿದೆ. ವಿಶ್ವದಲ್ಲಿಯೇ ಪ್ರಥಮ ಬಾರಿಗೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪರಿಚಯಿಸಿದ ದೇಶ ಯಾವುದು? ಸರಿಯಾದ ಉತ್ತರ ಸ್ವೀಡನ್. ವಿಶ್ವದಲ್ಲಿಯೇ ಪ್ರಥಮ ಬಾರಿಗೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪರಿಚಯಿಸಿದ ದೇಶ ಸ್ವೀಡನ್.
ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧಿ ಪಡೆದಿರುವ ನಗರ ಯಾವುದು? ನಮ್ಮೆಲ್ಲರಿಗೂ ಗೊತ್ತು, ಇದಕ್ಕೆ ಸರಿಯಾದ ಉತ್ತರ ದಾವಣಗೆರೆ. ದಾವಣಗೆರೆಯನ್ನು ನಾವು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತೇವೆ. ಭಾರತದ ಮೊಟ್ಟ ಮೊದಲ ಮೋನೋರೈಲು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸಂಚರಿಸುತ್ತಿದೆ? ನೋಡಿ, ಕರ್ನಾಟಕ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಭಾರತದ ಮೊಟ್ಟ ಮೊದಲ ಮೋನೋರೈಲು ಸಂಚರಣೆ ಮಾಡ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಭಾರತವು ಚುಕಾ ಜಲವಿದ್ಯುತ್ ಯೋಜನೆಯನ್ನು ಯಾವ ದೇಶದಲ್ಲಿ ನಿರ್ಮಿಸಿದೆ? ಚುಕಾ ಜಲವಿದ್ಯುತ್ ಯೋಜನೆಯನ್ನು ಭೂತಾನ್ ರಾಜ್ಯದಲ್ಲಿ ಭಾರತವು ನಿರ್ಮಿಸಿದೆ. ಚುಕಾ ಜಲವಿದ್ಯುತ್ ಯೋಜನೆ ಅಂದರೆ ಭಾರತ ಮತ್ತು ಭೂತಾನ್ ಎಂದ್ಬಿಡ್ಕೋಬೇಕು. ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ನೋಡಿ, ಬ್ಯಾರೋಮೀಟರ್, ಹೈಗ್ರೋಮೀಟರ್, ಅನಿಮೋಮೀಟರ್, ಅಮೀಟರ್. ಸರಿಯಾದ ಉತ್ತರ ಅನಿಮೋಮೀಟರ್. ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನು ಬಳಸಲು ಉಪಯೋಗಿಸುವಂತಹ ಉಪಕರಣ ಯಾವುದು ಅಂದರೆ ಅನಿಮೋಮೀಟರ್. ಪರ್ವತಗಳ ಬಗೆಗಿನ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ? ನೋಡಿ, ಆರೋಲಜಿ, ಆರ್ನಿಥೋಲಜಿ, ಪೆಥಾಲಜಿ, ಸಿಸ್ಮೋಲಜಿ. ಸರಿಯಾದ ಉತ್ತರ ಆರೋಲಜಿ. ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಆರೋಲಜಿ. ಪರ್ವತಗಳ ಬಗೆಗಿನ ಅಧ್ಯಯನವನ್ನು ನಾವು ಆರೋಲಜಿ ಅಂತ ಕರಿತೇವೆ. ಇದು ಸಿಸ್ಮೋಲಜಿ ಅಂದರೆ ಭೂಕಂಪಗಳ ಬಗ್ಗೆ, ಆರ್ನಿಥಾಲಜಿ ಅಂದರೆ ಪಕ್ಷಿಗಳ ಬಗ್ಗೆ ಅಧ್ಯಯನ. ಸೊ ಇಲ್ಲಿನ ಮೋಸ್ಟ್ ಇಂಪಾರ್ಟೆಂಟ್ ಪರ್ವತಗಳ ಬಗ್ಗಿನ ಅಧ್ಯಯನ ಅಂತ ಕೇಳಿದ್ರೆ ಆರೋಲಜಿ. ಯುನೆಸ್ಕೋದ ಮುಖ್ಯ ಕಚೇರಿ ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ಪ್ಯಾರಿಸ್. ಯುನೆಸ್ಕೋದ ಮುಖ್ಯ ಕೇಂದ್ರ ಕಚೇರಿ ಇರುವುದು ಪ್ಯಾರಿಸ್. ನೋಡಿ, ಯುನೆಸ್ಕೋದ ವಿಸ್ತೃತ ರೂಪ ಕೇಳ್ತಾ ಇರ್ತಾರೆ, ಅದಕ್ಕೆ ಸರಿಯಾಗಿ ನೋಡ್ಕೊಳ್ಳಿ. ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಯುನೆಸ್ಕೋ ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಕೇಳಿದರೆ ನವೆಂಬರ್ 16, 1945 ಯುನೆಸ್ಕೋ ಪ್ರಾರಂಭವಾಯಿತು. ಇದರ ಪ್ರಧಾನ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಪ್ರಸ್ತುತ ಯುನೆಸ್ಕೋದ ಮೆಂಬರ್ಸ್ ಎಷ್ಟಿನ ಎಷ್ಟು ಸ್ಟೇಟ್ಸ್ ಇದ್ದಾವೆ ಅಂದರೆ ಕಂಟ್ರೀಸ್ ಇದ್ದಾವೆ ಅಂದರೆ 193 ಕಂಟ್ರಿಗಳು. ಹಾಗೆ ಅಸೋಸಿಯೇಟ್ ಮೆಂಬರ್ಸ್ ಎಷ್ಟಿದ್ದಾವೆ ಅಂದರೆ 11 ಅಸೋಸಿಯೇಟ್ ಮೆಂಬರ್ಸ್ಗಳಿದ್ದಾರೆ. 11 ಅಸೋಸಿಯೇಟ್ ಮೆಂಬರ್ಸ್ ಇದ್ದಾವೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅದರ ವಿಸ್ತೃತ ರೂಪ ಮತ್ತು ಅದರ ಪ್ರಧಾನ ಕಚೇರಿ ಹಾಗೂ ಅದು ಸ್ಥಾಪನೆ ಎಲ್ಲಾಯಿತು ಅಂತ ನೆನ್ಪಿಟ್ಕೋಬೇಕು. ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಸ್ಥಾಪನೆ ನವೆಂಬರ್ 16, 1945. ಪ್ರಧಾನ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್. ಸಾಹಿತ್ಯ ಕ್ಷೇತ್ರದಲ್ಲಿ ಉನ್ನತ ಸಾಧನೆಗಾಗಿ ಕೆ ಬಿರ್ಲಾ ಫೌಂಡೇಶನ್ ನೀಡುವ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಮೊತ್ತ ಎಷ್ಟು? ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಕೊಡೋರು ಯಾರು ಅಂದರೆ ಕೆ ಬಿರ್ಲಾ ಫೌಂಡೇಶನ್ ನೆನಪಿರಬೇಕು. ಹಾಗಾದರೆ ಮೊತ್ತ ಎಷ್ಟು, ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಸರಸ್ವತಿ ಸಮ್ಮಾನ ಅಂದರೆ? ಸಾಹಿತ್ಯ ಕ್ಷೇತ್ರಕ್ಕೆ ಕೊಡ್ತಾರೆ. ಹಾಗಾದರೆ ಅದರ ಮೊತ್ತ 15 ಲಕ್ಷ, 7 ಲಕ್ಷ, 10 ಲಕ್ಷ, 12 ಲಕ್ಷ. ಸರಿಯಾದ ಉತ್ತರ 15 ಲಕ್ಷ ರೂಪಾಯಿ. ಕೆ ಬಿರ್ಲಾ ಫೌಂಡೇಶನ್ ನೀಡುವಂತಹ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಮೊತ್ತ 15 ಲಕ್ಷ ರೂಪಾಯಿಗಳು. ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯು ಸ್ಥಾಪನೆಯಾಗಿದ್ದು 1991. ಇದನ್ನು ಪಡೆದ ಕನ್ನಡಿಗರಂದರೆ SL ಭೈರಪ್ಪ 2010 ಮಂದ್ರ ಎನ್ನುವಂತಹ ಕೃತಿಗೆ ಪಡ್ಕೊಳ್ತಾರೆ. ಹಾಗೂ ವೀರಪ್ಪ ಮೊಯ್ಲಿಯವರು 2014 ಪಡ್ಕೊತಾರೆ ಶ್ರೀರಾಮಾಯಣ ಅನ್ವೇಷಣಂ ಎನ್ನುವಂಥದ್ದಕ್ಕೆ ಪಡ್ಕೊತಾರೆ. ಮಂದ್ರ ಕೃತಿಗೆ SL ಭೈರಪ್ಪ, ರಾಮಾಯಣ ಅನ್ವೇಷಣಂಗೆ ವೀರಪ್ಪ ಮೊಯ್ಲಿ. ಇನ್ನೊಂದು ಬಹುಮುಖ್ಯ ಪ್ರಶ್ನೆ, ಗುಜರಾತ್ನ ಮೇಲೆ ವಿಜಯದ ನೆನಪಿಗಾಗಿ ಬುಲಾನ್ ದರ್ವಾಜವನ್ನು ನಿರ್ಮಿಸಿದ ಸುಲ್ತಾನ ಅಕ್ಬರ್ನ ಸಮಾಧಿ ಇರುವ ಸ್ಥಳ ಯಾವುದು? ನೋಡಿ, ಲಾಹೋರ್, ಕಾಬೂಲ್, ಆಗ್ರಾ, ಸಸಾರಂ. ಗೆಳೆಯರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.